ನೀವು ಮೊದಲ ಬಾರಿಗೆ ವ್ಯಾಕ್ಸ್ ಮಾಡುತ್ತಿದ್ದೀರಾ? ಪ್ರಾರಂಭಿಸಲು ನಿಮ್ಮ ಶಿನ್ ಅತ್ಯುತ್ತಮ ಜಾಗವಾಗಿದೆ. ಇದು ಕೂದಲು ಬೆಳೆಯುವ ಡೈರೆಕ್ಷನ್ ಸ್ಪಷ್ಟವಾಗಿ ತಿಳಿಯುವ ಜಾಗವಾಗಿದೆ. ಬನ್ನಿ ಈಗ ನಾವು ಹೆಚ್ಚು ಕಷ್ಟಕರವಾದ ಜಾಗಕ್ಕೆ ಹೋಗೋಣ. ಉದಾಹರಣೆಗೆ ನಿಮ್ಮ ಆಂಕಲ್. ಕೆಲವೊಮ್ಮೆ ಸ್ಟ್ರಿಪ್ಸ್ ಅನ್ನು ಎರಡು ಭಾಗಗಳಾಗಿ ಕತ್ತರಿಸಲು ಬಳಸಲಾಗುತ್ತದೆ. ಈ ಸ್ಟ್ರಿಪ್ ಅನ್ನು ನಮ್ಮ ಆಂಕಲ್ನ ಸುತ್ತಲೂ ರ್ಯಾಪ್ ಮಾಡಬಹುದು ಎಂದು ನೀವು ಯೋಚಿಸಬಹುದು. ಆದರೆ ಇದರಿಂದ ನಿಮಗೆ ಸರಿಯಾದ ಸ್ಪೀಡ್ ಮತ್ತು ಆಂಗಲ್ ಸಿಗುವುದಿಲ್ಲ. ಇದರ ನಿಜವಾದ ರಹಸ್ಯ ಸ್ಟ್ರಿಪ್ ಅನ್ನು ಕೂದಲು ಬೆಳೆಯುವ ಡೈರೆಕ್ಷನ್ ನಲ್ಲಿ ಹಾಕುವುದರಲ್ಲಿದೆ. ಮೊಣಕಾಲು ಸಹ ತನ್ನ ಕರ್ವ್ ಶೇಪ್ ಮತ್ತು ಬೇರೆ ಬೇರೆ ಡೈರೆಕ್ಷನ್ ನಲ್ಲಿ ಬೆಳೆಯುವ ಕೂದಲಿನ ಕಾರಣದಿಂದಾಗಿ ಚಾಲೆಂಜಿಂಗ್ ಆಗಿರುತ್ತದೆ. ಆರಾಮವಾಗಿ ಉಸಿರಾಡಿ ಮತ್ತು ಸ್ಟ್ರಿಪ್ ಅನ್ನು ನಿಮ್ಮ ಕೂದಲು ಬೆಳೆಯುವ ಡೈರೆಕ್ಷನ್ ನಲ್ಲಿ ಹಾಕಿ. ಸರಿಯಾದ ಆಂಗಲ್ ಅನ್ನು ಹುಡುಕಿ ಮತ್ತು ಸಾಧ್ಯವಾದಷ್ಟು ಬೇಗ ಇದನ್ನು ರಿಮೂವ್ ಮಾಡಿ. ನೀವು ನಿಮ್ಮ ಕಾಲನ್ನು ಮಡಚಬಹುದು, ನೇರವಾಗಿರಬಹುದು ಅಥವಾ ಲಾಕ್ ಮಾಡಬಹುದು. ಯಾವ ರೀತಿ ಮಾಡಿದರೆ ನಿಮಗೆ ಉತ್ತಮವೆಂದು ತಿಳಿದುಕೊಳ್ಳಿ. ಕೊನೆಯದಾಗಿ ತುಂಬಾ ಮುಖ್ಯವಾದ ವಿಷಯ, ನಿಮ್ಮ ಆರ್ಮ್ಸ್. ಹೆಚ್ಚಿನ ಜನರಿಗೆ ಇದು ಕೆಳಕ್ಕೆ ಮತ್ತು ಪಕ್ಕಕ್ಕೆ ಸೇರಿದಂತೆ ಬೇರೆ ಬೇರೆ ಡೈರೆಕ್ಷನ್ ನಲ್ಲಿ ಬೆಳೆಯುತ್ತದೆ. ಸ್ಟ್ರಿಪ್ ಅನ್ನು ಕೂದಲು ಬೆಳೆಯುವ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ರಿಮೂವ್ ಮಾಡಿ. ನಿಮ್ಮ ಸ್ಕಿನ್ ಅನ್ನು ಬಿಗಿಗೊಳಿಸಲು ನಿಮ್ಮ ಆರ್ಮ್ ಅನ್ನು ಸ್ಟ್ರೆಚ್ ಮಾಡಬಹುದು, ಮುಚ್ಚಬಹುದು ಮತ್ತು ಎಕ್ಸ್ಟೆಂಡ್ ಮಾಡಬಹುದು.